ಅಬ್ಬಬ್ಬಾ, ಎಂಥ ಜನರಿ ಇವರೆಲ್ಲ. ಒಂದು ಕಾಲದಲ್ಲಿ ಹಿರಿಯರು ಗುರುಗಳನ್ನ ಕಂಡರೆ ಕೈ ಎತ್ತಿ ಮುಗಿರಿ, ನಮಸ್ಕರಿಸಿರಿ ಎಂದು ಹೇಳುವ ಕಾಲವಿತ್ತು. ಆದ್ರೆ ಈಗಿನ ಕಾಲದಲ್ಲಿ ಗುರುಗಳನ್ನ ಕಂಡ್ರೆ ಡೇಂಜರಪ್ಪೋ ಹುಷಾರಾಗಿರಪ್ಪೋ ಅನ್ನೋ ಕಾಲ ಬಂದಿದೆ. ಹೌದು ವೀಕ್ಷಕರೇ, ಸ್ಪರ್ಧಾತ್ಮಕ ಯುಗದಲ್ಲಿ ನೈತಿಕತೆ ಎಂಬುದು ಬೆಲೆ ಇಲ್ಲದಂತಾಗಿದೆ. ಸೆಕ್ಸ್ ಎಂಬ ಪದ ಇದೀಗ ಮಾರುಕಟ್ಟೆಯಲ್ಲಿ ನೀರಸವಾಗಿ ಸಿಗ್ತಾ ಇದೆ. ಅದು ತನ್ನ ನಿಜವಾದ ನೈತಿಕ ಮೌಲ್ಯವನ್ನು ಕಳೆದು ಅನೈತಿಕತೆಯ ದಂಧೆಯಾಗಿ ಬಿಟ್ಟಿದೆ. ಮನುಷ್ಯರು ಈ ವಿಚಾರದಲ್ಲಿ ಪ್ರಾಣಿಗಳಿಗಿಂತಲೂ ಕಡೆಯಾಗಿ ಬಿಟ್ಟಿದ್ದಾರೆ. ಎಲ್ಲಿ, ಯಾವಾಗ, ಯಾರ ಜೊತೆ, ಹೇಗೆ ಎಂಬ ಪದವನ್ನು ಬಿಟ್ಟು ತಮ್ಮ ಸುಖದ ಸ್ವಾರ್ಥಕ್ಕಾಗಿ ಎಲ್ಲೆಂದರಲ್ಲಿ ಯಾರನ್ನು ಬೇಕಾದರೂ ಬಲಿಯಾಗಿಸ್ತಾರೆ. ಇಂತಹ ದುಷ್ಕೃತ್ಯಕ್ಕೆ ಶಿಕ್ಷಣ ಸಂಸ್ಥೆಗಳು ಹೊರತಾಗಿಲ್ಲ. ಕಾಂಪಿಟೇಷನ್ ಎಂಬ ಪದಕ್ಕೆ ಪೂರಕವಾಗಿ ಶಿಕ್ಷಣವನ್ನು ಮಾರುತ್ತಾ ಇರುವ ಶಿಕ್ಷಣ ಸಂಸ್ಥೆಗಳು ಇದೀಗ ನೈತಿಕತೆಯನ್ನು ಬಿಟ್ಟು ಕಾಮದಂಧೆಯ ಅಡ್ಡಿಗಳಾಗಿ ರೂಪುಗೊಳ್ತಾ ಇದೆ. ಅದಕ್ಕೆ ತಕ್ಕುದಾಗಿ ಶಿವಮೊಗ್ಗ ಜಿಲ್ಲೆ ಮೊರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಸ್ಕೂಲ್ ಟೀಚರ್ ರೊಮ್ಯಾನ್ಸ್ ಉದಾಹರಣೆಯಾಗಿ ನಿಂತಿದೆ. ಮಕ್ಕಳಿಗೆ ನೈತಿಕತೆಯ ಪಾಠ ಮಾಡಬೇಕಾದ ಇಲ್ಲೊಬ್ಬ ಪ್ರಿನ್ಸಿಪಲ್ ಸಹೋದ್ಯೋಗಿ ಜೊತೆಯೇ ಚಕ್ಕಂದ ಆಡುತ್ತಾ ಸಿಕ್ಕಿಬಿದ್ದಿದ್ದಾನೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮಳೂರು ಗ್ರಾಮದಲ್ಲಿ ಇರುವ ಮೊರಾರ್ಜಿ ವಸತಿ ಶಾಲೆಯ ಪ್ರಿನ್ಸಿಪಲ್ ಚಂದ್ರಪ್ಪ ಈ ರೀತಿ ಶಾಲೆಯಲ್ಲೇ ರೊಮ್ಯಾನ್ಸ್ ಮಾಡಲು ಹೋಗಿ ಸಿಕ್ಕಿಬಿದ್ದಿದ್ದಾನೆ. ಈ ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಸುಮಾರು 250 ಮಕ್ಕಳು ವ್ಯಾಸಂಗ ಮಾಡುತ್ತಿದ್ದಾರೆ. ಈ ಶಾಲೆಯಲ್ಲಿ ಶಿಕ್ಷಕರು, ಶಿಕ್ಷಕಿಯರು, ಅಡುಗೆಯವರು, ಅಡುಗೆ ಸಹಾಯಕರು ಸೇರಿ 20 ಜನ ಇಲ್ಲಿನ ಕ್ವಾರ್ಟರ್ಸ್ಗಳಲ್ಲಿ ವಾಸವಾಗಿದ್ದಾರೆ. ಈ ವಸತಿ ಶಾಲೆಯ ಉದ್ಯೋಗಿಯಾಗಿ ಬಂದ ಮಹಿಳೆಯೋರ್ವರ ಜೊತೆ ಪ್ರಿನ್ಸಿಪಲ್ ಚಂದ್ರಪ್ಪ ಚಕ್ಕಂದ ಶುರು ಮಾಡಿದ್ದಾನೆ. ಕದ್ದು ಮುಚ್ಚಿ ನಡೆಯುತ್ತಿದ್ದ ಈ ಚಕ್ಕಂದ ಶಾಲೆಯ ಇನ್ನಿತರ ಶಿಕ್ಷಕರು ಹಾಗೂ ಮಕ್ಕಳಿಗೂ ಗೊತ್ತಾಗಿದೆ. ಈ ಬಗ್ಗೆ ಗ್ರಾಮಸ್ಥರು ಆಕ್ಷೇಪ ಮಾಡಿದಾಗ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾರು ಯಾರ ಜೊತೆ ಬೇಕಾದರೂ ಸಂಬಂಧ ಇಟ್ಟುಕೊಳ್ಳಬಹುದು ಎಂದು ಆವಾಜ್ ಬೇರೆ ಹಾಕಿದ್ದಾನೆ. ಸಮಾಜ ಕಲ್ಯಾಣ ಇಲಾಖೆ ಸುಪರ್ದಿಯಲ್ಲಿರುವ ಈ ಶಾಲೆಯ ಪ್ರಿನ್ಸಿಪಲ್ ರೊಮ್ಯಾನ್ಸ್ ವಿಷಯ ಹಿರಿಯ ಅಧಿಕಾರಿಗಳಿಗೂ ತಿಳಿದಿದ್ದರೂ ಜಾಣ ಮೌನ, ಜಾಣ ಕಿವುಡುತನ ತೋರಿದ್ದಾರೆ. ಇಂತಹ ವಿಷಯದಿಂದ ಮಕ್ಕಳ ಮೇಲಾಗುವ ಪರಿಣಾಮಗಳ ಬಗ್ಗೆ ಇಲಾಖೆ ಗಂಭೀರವಾಗಿ ಯೋಚಿಸಬೇಕು ಎಂಬುದು ಪೋಷಕರ ಆಗ್ರಹವಾಗಿದೆ.